ನಮ್ಮ ಇಂಡಸ್ಟ್ರಿಗೆ ಬಹಳ ಒಳ್ಳೆ ಬೆಳವಣಿಗೆ. ಮತ್ತೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರತ್ನ ಅಪ್ಪು ಸರ್ನ ನೆನೆಸ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಅವ್ರಿಗೆ ಆಕ್ಚುಲಿ ವಿನಯ್ ಮ್ಯಾಮ್ ನಟ ಸಾರ್ವರ್ನ ಶೂಟ್ ಟೈಮ್ ಅಲ್ಲಿ ಹಿಂಗೆ ಮಾತಾಡ್ತಾ ಅವ್ರನ್ನ ಶೂಟ್ ಶಾರ್ಟ್ ಟೈಮ್ ಅಲ್ಲಿ ಸರ್ ನೆಕ್ಸ್ಟ್ ಹಿಂಗೆ ನಿಮ್ಮ ಮುಂದಿನ ತಲೆಮಾರಿನ ಏನ್ ಸರ್ ಐಡಿಯಾ ಹಿಂಗೆಲ್ಲ ಕೇಳಿದ್ಬೇಕಾರೆ ಗುರು ಸಖತ್ ಖಿಲಾಡಿ ಇದ್ದಾನೆ ರೀ, ಗುರು ತುಂಬಾ ಆಕ್ಟಿವ್, ವಿನಯ್ ಅವನು ತುಂಬಾ ಮನಸ್ಸಿಂದ ತುಂಬಾ ಒಳ್ಳೆಯವನು ರೀ, ಅವನಿಗೆ ತುಂಬಾ ಒಳ್ಳೆಯ ಆಗುತ್ತೆ ಒಂದ್ ದಿವಸ ನೋಡಿ ಅಂತ ಹೇಳ್ತಾ ಇದ್ರು. ಮ್ಯಾಪು ನಮಗೆ ಕಿವಿ ಗುಳಿಗೆಡ್ದಂಗೆ ಇದೆ. ಇನ್ನು ಅಪ್ಪು ಸರ್ ಆಶೀರ್ವಾದ ಇದೆ, ಇವರೆಲ್ಲರ ಆಶೀರ್ವಾದ ನಿಮ್ಗಿದೆ. ಚಂದ್ರ ಅವರ ಆಲ್ ದ ವೆರಿ ಬೆಸ್ಟ್. ಈ ಗ್ರಾಮಾಯಣ ಆಕ್ಚುಲಿ ನಾನು ಇವತ್ತು ಈ ಮುಹೂರ್ತಕ್ಕೆ ಬರ್ಬೇಕಾರ ಗ್ರಾಮಾಯಣ ರಾಮಾಯಣ ಅಂತ ಹೇಳ್ಕೊಂಡು ಬಂದೆ, ಬಟ್ ಇದು ನಾನು ಜನ ಹೇಳ್ಬಿಟ್ರೆ ಆಲ್ರೆಡಿ ಅದನ್ನ. ಸೊ ಹಂಗಾಗಿ ನಾನು ಮತ್ತೆ ಅದನ್ನ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಪದೇ ಪದೇ ಹೇಳ್ತಾ ಇದ್ರೆ ಅದು ಯಾವಾಗಲೂ ಒಂದ್ಸರಿ ದೇವರ ಅಸ್ತು ಅಂತಂದ್ರೆ ಅದು ನಿಜ ಆಗುತ್ತೆ. ಹಂಗಾಗಿ ರಾಮಾಯಣ ಅನ್ನೋದು ಹೇಗೆ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರತಿಯೊಬ್ಬನಿಗೂ ಗೊತ್ತು, ಅದೇ ರೀತಿ ರಾಮಾಯಣ ಚಿತ್ರನ ಪ್ರತಿಯೊಬ್ಬರಿಗೂ ತಿಳಿಯುವಂತ ದೊಡ್ಡ ಯಶಸ್ಸಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.